ಅರ್ಲಿ ಮಾರ್ನಿಂಗು ನಮ್ಮ ಪಯಣ ನಡೀತಾ ಇರುವಂಥದ್ದು ಮಹಾಬಲೇಶ್ವರದಲ್ಲಿ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಸುಮಾರು ಪ್ರೇಕ್ಷಣೀಯ ಸ್ಥಳಗಳಿದೆ. ಇಲ್ಲಿಂದ ಶುರು ಮಾಡೋಣ. ಅತ್ಯದ್ಭುತವಾದಂತಹ ಜಾಗವನ್ನು ಹೊಂದಿರುವಂಥದ್ದು ಇದು. ಸೊ ಇದು ನೀವೀಗೇನು ನೋಡ್ತಾ ಇದ್ದೀರಲ್ಲ, ಇದು ಅತಿಬಲಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಈ ಅತಿಬಲಿ ದೇವಸ್ಥಾನದ ಹಿಂದೆ ಸಹ ಒಂದು ಅತ್ಯದ್ಭುತವಾದಂತಹ ಕಥೆ ಇದೆ. ಅಂದರೆ ಅತಿಬಲಿ ಮತ್ತು ಮಹಾಬಲಿ ಎಂಬ ರಾಕ್ಷಸರನ್ನ ಇಲ್ಲಿ ಈ ಜಾಗದಲ್ಲಿ ಸಂಹಾರ ಮಾಡಿದಂಥ ವಿಷ್ಣು ಮತ್ತು ಈಶ್ವರರು ಅವರ ಒಂದು ರಾಕ್ಷಸರ ಒಂದು ಕೋರಿಕೆಯ ಮೇರೆಗೆ ಮಹಾಬಲೇಶ್ವರ ಎಂಬ ದೇವಸ್ಥಾನವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇದು ಮಹಾಬಲೇಶ್ವರ ದೇವಸ್ಥಾನ. ಎಲ್ರಿಗೂ ನಮಸ್ಕಾರ. ನಾನಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಇದೆಯಲ್ಲ, ಮಹಾಬಲೇಶ್ವರ ಅಂತ ಹೇಳ್ಬಿಟ್ಟು. ಈ ಒಂದು ಕ್ಷೇತ್ರದಲ್ಲಿ ಅತಿಬಲಿ ಮತ್ತು ಮಹಾಬಲಿ ಎಂಬ ಇಬ್ಬರು ರಾಕ್ಷಸರು ಇಲ್ಲಿ ವಾಸಿಸ್ತಾ ಇರ್ತಾರೆ. ಆಗ ಈಶ್ವರ ಮತ್ತು ವಿಷ್ಣು ಬಂದು ಅತಿಬಲಿಯನ್ನ ಸಂಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಮಹಾಬಲಿಯನ್ನ ಶಿವನು ಸಂಹಾರ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ಉದ್ಭವವಾಗಿರುವಂಥದ್ದು ರುದ್ರಾಕ್ಷಿಯ ಆಕಾರದಲ್ಲಿ ಇರುವಂತಹ ಒಂದು ಲಿಂಗ. ಸೊ ಇದು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ರುದ್ರಾಕ್ಷಿಯ ಆಕಾರದಲ್ಲಿ ಲಿಂಗವನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಲಿಂಗವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಆ್ಯಂಡ್ ಈ ಜಾಗಕ್ಕೆ ಮಹಾಬಲೇಶ್ವರ ಎಂಬ ಹೆಸರನ್ನು ನೀಡಲಾಗಿದೆ. ಸೊ ಈ ಮಹಾಬಲೇಶ್ವರ ಇರುವಂಥದ್ದು ಬಾಂಬೆ ಮತ್ತು ಪುಣೆ ನಡುವೆ. ಬಾಂಬೆಯಿಂದ 226 ಕಿಲೋಮೀಟರ್ ಆಗುತ್ತೆ, ಪುಣೆಯಿಂದ 125 ಕಿಲೋಮೀಟರ್ ಆಗುತ್ತೆ. ಈ ಒಂದು ಜಾಗ ಅತ್ಯಂತ ಮನೋಹರವಾಗಿದೆ. ಆ್ಯಂಡ್ ಸುಮಾರು ಜನ ಇಲ್ಲಿ ಹನಿಮೂನ್ಗು ಅಂತಲೂ ಬರ್ತಾರೆ, ಪ್ರೇಕ್ಷಣೀಯ ಸ್ಥಳ ಅಂತಲೂ ಬರ್ತಾರೆ. ಎಷ್ಟು ಸುತ್ತಲೂ ನಿಮಗೆ ಬರೀ ಗುಟ್ಟಗಾಡುಗಳು, ಕಾಡು ಮೇಡುಗಳು, ಒಂಥರ ಬರೀ ಫೋಟೋಗ್ರಫಿಲಿ ನೋಡ್ತೀವಲ್ವ ಆ ಥರ ಐಕಾನಿಕ್ ವ್ಯೂಸೇ ಬರುತ್ತೆ. ಅದು ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ. ತುಂಬ ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುಮಾರು 16 ಶತಮಾನದಲ್ಲಿ ಕಟ್ಟಿರುವಂತಹ ಒಂದು ದೇವಸ್ಥಾನ ಇದು. ಇದೇ ದೇವಸ್ಥಾನದಲ್ಲಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿಗೆ ಚಿನ್ನದ ತುಲಾಭಾರವನ್ನು ಸಹ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಸುಮಾರು ಪವಾಡವನ್ನು ಹೊಂದಿರುವಂತಹ ದೇವಸ್ಥಾನ ಇದು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಏನೇ ಕಷ್ಟ ಇರ್ಬೋದು, ಕಷ್ಟಗಳನ್ನ ಇಟ್ಕೊಂಡು ಬನ್ನಿ ಅಥವಾ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ನ ಇಲ್ಲಿ ನೀವು ಬಂದು ಬೇಡ್ಕೊಂಡ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಈ ಮಹಾಬಲೇಶ್ವರವನ್ನು ಒಂದು ಇನ್ನೋವೇಟ್ ಮಾಡಿದ್ದು ಅಂತ ಹೇಳಿದ್ರೆ ಬ್ರಿಟಿಷರು. ಯಾಕಂದರೆ ಇಲ್ಲಿರುವಂಥ ಒಂದು ಸ್ಥಳಗಳಿಗೆ ಅವರು ಮಾರ್ಸೋತು ಇಲ್ಲಿ ಒಂದು ಕಂಪ್ಲೀಟ್ಲಿ ಒಂದು ಹನಿಮೂನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಆ ಥರ ಸುತ್ತಮುತ್ತಲು ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡೋದಕ್ಕೆ ಸುಮಾರು ಪ್ಲೇಸಸ್ ಇದೆ. ಎಸ್ಪೆಷಲಿ ಬಂದಾಗ ಈ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ.